ಬಾಹುಬಲಿಯಲ್ಲಿ ಮಷಿನ್ ಇದೆ ಅಲ್ಲ ಆ ತರನೇ ಇದೆ ನೋಡಿ ಇದು ಮಲಗಿದೆ ಅದು ತೆಂಗಿನಕಾಯಿ ನೋಡಿ ಇಲ್ಲಿ ಒಬ್ಬ ಸೈಜ್ ನೋಡಿ ತೆಂಗಿನಕಾಯಿ ಇದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಾಸ್ಮಿಕ್ ಲವ್ ವಿತ್ ಎಕೆ ಇವತ್ತು ಕೃಷಿ ಮೇಳದ ಕೊನೆ ದಿನ ಸೊ ರವಿವಾರ ಒಂದು ಕೃಷಿ ಮೇಳದ ಪೂರ್ತಿ ವಿಡಿಯೋ ಹಾಕಿದ್ದೇವೆ ಅದರಲ್ಲಿ ಕೆಲವೊಂದು ಪಾರ್ಟ್ ಅನ್ನು ನಾವು ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಅದನ್ನು ಇವತ್ತು ಕವರ್ ಮಾಡೋಣ ಅಂತ ಬಂದಿದ್ದೇವೆ ಮತ್ತು ಫ್ರೆಂಡ್ಸ್ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಯಾರ್ಯಾರು ಕೃಷಿ ಮೇಳಕ್ಕೆ ಬರಲಿಕ್ಕೆ ಆಗಿಲ್ವೋ ಅವರು ನಮ್ಮ ವಿಡಿಯೋವನ್ನು ನೋಡ್ಬೋದು ಇನ್ನೊಂದು ರವಿವಾರ ಅಪ್ಲೋಡ್ ಮಾಡಿರೋ ವಿಡಿಯೋನ ಹಾಯ್ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಸೊ ಅದನ್ನು ಕ್ಲಿಕ್ ಮಾಡಿ ನೋಡ್ಬೋದು ಹಾಗೆ ಸ್ನೇಹಿತರೆ ಇವತ್ತು ಕೊನೆ ದಿನ ಆಗಿರೋದ್ರಿಂದ ಯಾರ್ಯಾರು ಬಂದಿಲ್ವೋ ಇವತ್ತೇ ಬಂದು ನೋಡಿ ಅಂತ ಹೇಳ್ತಾ ಕೃಷಿ ಮೇಳಕ್ಕೆ ಹೋಗೋಣ ಬನ್ನಿ ಒಳಗಡೆ ಇನ್ನೂ ಏನೇನಿದೆ ಅಂತ ನೋಡ್ಕೊಂಡು ಬರುವ ನೋಡಿ ಸ್ನೇಹಿತರೆ ಅವತ್ತು ಎಷ್ಟೊಂದು ಜನ ಇಲ್ಲಿ ಜನ ಜಂಗುಳಿ ಜನ ಜಾತ್ರೆನೇ ಇತ್ತು ಇವತ್ತು ಕೊನೆ ದಿನ ಸ್ವಲ್ಪ ಜನ ಕಡಿಮೆ ಇವತ್ತು ಆದರೂ ಹಾಂ ಇವಾಗ ಸ್ವಲ್ಪ ಈ ದಿವಸ ಸ್ವಲ್ಪ ನಾವು ಬೇಗನೆ ಬಂದಿದ್ದೇವೆ ಇನ್ನೂ ಜನ ಬರೋ ನಿರೀಕ್ಷೆ ಇದೆ ಸುಮಾರು 5 ಲಕ್ಷಕ್ಕೂ ಮೇಲೆ ಜನ ಇಲ್ಲಿ ವಿಸಿಟ್ ಕೊಡ್ತಾರೆ ಸೊ ಇವತ್ತು ಸ್ವಲ್ಪ ಕಡಿಮೆ ಇದೆ ಜನ यहाँ से प्रेस करने का आपका शेव शिमिया नमकीन आइटम तैयार हो ₹100 पूरा सेट आते ऑल सेट सर एस्ट मोदल मरी 45 ದಿವಸದ मरी 25,000 जोड़ी ಇಲ್ಲಿ ನೋಡಿ ಸ್ನೇಹಿತರೆ ಪಾಂಪ್ಲೆಟ್ಸ್ ಇದೆ ಇದರಲ್ಲೆಲ್ಲ ಡೀಟೇಲ್ಸ್ ಇದೆ ಸೊ ನೀವು ಬಂದರೆ ಈ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ಮೊದಲನೇ ಏನಾದರೂ ಬೇಕಾದರೆ ಅವ್ರು ಹೇಳಿರೋ ಹಾಗೆ 25,000 ರೂಪಾಯಿಗೆ ಒಂದು ಜೋಡಿ 45 ದಿವಸದ ಮರಿ ಬರುತ್ತೆ ಅದು ಹಾಂ ಒಂದು ಜೋಡಿಗೆ 25,000 ಮತ್ತು ಇಲ್ಲಿ ವಾಟರ್ ಸ್ಪ್ರೇಯರ್ ಇದೆ ನೋಡಿ ಏನು ಎಲೆಕ್ಟ್ರಿಸಿಟಿ ಬೇಡ ಬ್ಯಾಟ್ರಿ ಬೇಡ ಬರೀ ಏರ್ ಪ್ರೆಷರ್ನಿಂದ 100 ರೂಪಾಯಿ ಸರ್ ಸಿಮೆಂಟ್ ಪ್ಯಾಕ್ ಆದ್ರೆ ಎಷ್ಟು ದಿವಸ ಬರುತ್ತೆ ಇದು ಪ್ಯಾಕ್ ಪರ್ಮನೆಂಟ್ ಅಂತ ಹೆಂಗಂದ್ರೆ ಎರಡು ಬರ್ತಾವ ಅಮ್ಮಾರ ಹೆಂಗ್ರಿ ಬಿದ್ರ ಬಿಟ್ಟಿ 100 ರೂಪಾಯಿಗೆ ಜೋಡಿ ಏನು ಅಂದ್ರೆ 100 ರೂಪಾಯಿ ಮೊನ್ನೆ ಇಲ್ಲೆಲ್ಲ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಇದೆ ಇದು ಜಾಸ್ತಿ ಜನ ಇಲ್ಲ ಅವಾಗ ಲಕ್ಷ ಲಕ್ಷದ ಮೇಲೆ ಜನಗಳಿದ್ರು ಇಲ್ಲಿ ಇಲ್ಲಿ ಎಲ್ಲಿ ನಾವು ಬರ್ಲಿಕ್ಕೆ ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಕೊನೆ ದಿನ ಆದ್ರೂ ಜನ ಇದಾರೆ ಅಷ್ಟೊಂದು ಜನ ಇಲ್ಲ ಮೊನ್ನೆ ಬಂದಾಗ ಕಾಲ್ ಇಡ್ಲಿಕ್ಕೆಲ್ಲ ಇರುವೆ ಹೋಗದಷ್ಟು ಜಾಗ ಇರಲಿಲ್ಲ ಸಂಡೇ ಇತ್ತಲ್ಲ ಆಲ್ಮೋಸ್ಟ್ ಸಂಡೇ ವೀಕೆಂಡ್ ಎಲ್ಲ ಬಂದಿರ್ತಾರಲ್ಲ ಹ್ಮ್ ವೀಕೆಂಡ್ಗೆ ಜನ ಜಾಸ್ತಿ ಬರೋದಲ್ಲ ಈಗ ಆ ಕಡೆ ಈ ಕಡೆ ಎಲ್ಲ ಪ್ರವಾಸಕ್ಕೆ ಹೋಗೋರು ಪಿಕ್ನಿಕ್ ಹೋಗೋರು ಅವರೆಲ್ಲ ಈ ಕೃಷಿ ಮೇಳ ಇದೆ ನೋಡೋಣ ಬನ್ನಿ ಅಂತ ಬಂದಿರ್ತಾರೆ ಮತ್ತು ಕೃಷಿ ಆಸಕ್ತರು ಸಿಕ್ಕಾಪಟ್ಟೆ ಇರ್ತಾರೆ ಸೊ ನಮ್ಮ ಅನ್ನದಾತರ ಜಾತ್ರೆ ಆಗಿರೋದ್ರಿಂದ ಸೊ ಎಲ್ಲರಿಗೂ ಹೆಮ್ಮೆನೇ ಅಲ್ವಾ ಅದು ಸೊ ನಮಗೆ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಕೃಷಿ ನಮ್ಮ ಭಾರತದ ಬೆನ್ನೆಲುಬೋದು ಸ್ನೇಹಿತರೆ ಕೃಷಿ ಮೇಳ 2022ನೇ ಕೊನೆ ದಿನ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೇವೆ ಸೊ ಕೊನೆ ದಿನ ಆಗಿರೋದ್ರಿಂದ ಸ್ವಲ್ಪ ನಮಗೂ ಇನ್ನೂ ಎರಡು ಮೂರು ದಿನ ಇರಬೇಕಾಗಿತ್ತು ಜಾತ್ರೆ ರೈತರ ಜಾತ್ರೆ ನಮ್ಮ ಅನ್ನದಾತರ ಜಾತ್ರೆ ಇರಬೇಕಾಗಿತ್ತು ಇನ್ನೂ ಒಂದು 2-3 ದಿನ ಅನಿಸುತ್ತೆ ಆ್ಯಕ್ಚುಲಿ ಫಸ್ಟ್ ವಿಡಿಯೋಗೆ ಭಾಳ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮಿಂದ ಹಾಂ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ನಾವು ಹೃದಯಪೂರ್ವಕ ಧನ್ಯವಾದ ಅರ್ಪಿಸ್ತೇವೆ ನಮ್ಮ ಎಲ್ಲ ವೀಕ್ಷಕರಿಗೆ ಹಾಗೂ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೀಗೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಮುಂದಿನ ವಿಡಿಯೋಗಳಿಗೂ ಇರಲಿ ಅಂತ ಆಶಯ ಪಡ್ತೇವೆ ಸೊ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋದಲ್ಲಿ ಇವನ್ನೆಲ್ಲ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಸ್ನೇಹಿತರೆ ಅವಾಗ ಸಿಕ್ಕಾಪಟ್ಟಿ ಜನ ಬಂದಿದ್ರು ಇಲ್ಲಿ ಸುಮಾರು 1 ಲಕ್ಷದ ಮೇಲೆ ಜನ ಬಂದಿದ್ರು ಅನ್ಸುತ್ತೆ ಲಕ್ಷ ಏನು ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಹೌದು
ಇವು ಕಾಲಂ ಪೈಪ್ಗಳು. ಇಲ್ಲಿ ನೆಟಾಫಿಮ್ ಹನಿ ನೀರಾವರಿ ಸಂಸ್ಥೆಯವ್ರದ್ದು ಎಲ್ಲ ಇದು ಇದೆ, ಮಾಹಿತಿ ಬೇಕಾದರೆ ಅವರು ಕೊಡ್ತಾರೆ. ಇಲ್ಲಿ ಹನಿ ನೀರಾವರಿ ಪದ್ಧತಿದು ಅಲ್ಲ, ಈಗಾದರೂ ಇಲ್ಲಿ ಒಣ ಬೇಸಾಯ ಅಲ್ಲ ಈ ಕಡೆಗೆಲ್ಲ, ಸೊ ಹನಿ ನೀರಾವರಿನೇ ಇಲ್ಲಿ ಜಾಸ್ತಿ ಇದಾಗೋದು. ಹೌದು, ಎಲೆಕ್ಟ್ರಿಕ್ ಪಂಪ್ಗಳು, ಇದು ಎಲೆಕ್ಟ್ರಿಕ್ ಪಂಪ್ಗಳಿವೆಲ್ಲ ಇಲ್ಲಿ. ಇಲ್ಲಿ ಮೋಟಾರ್ಸು, ಪೈಪ್ಸು, ಎಂಜಿನ್ಸು, ಸೊ ಎಲ್ಲ ವೆರೈಟಿ ಉಪಕರಣಗಳಿವೆ ಇಲ್ಲಿ. ಇದು ರತ್ನಗಿರಿ ಇಂಪ್ಯಾಕ್ಟ್ಸ್ ಅವ್ರದ್ದು. ಹಾಂ, ಇದು ಹುಲ್ ಕಟ್ಟಿಂಗ್, ಗ್ರಾಸ್ ಕಟ್ಟಿಂಗ್ದು ಮಷಿನ್ ಇದು. ಇದು ಕಲ್ಟಿವೇಟ್ ಮಾಡೋಕ್ಕೆ ರೋಟ್ರ್ ಇದು. ಇದರದ್ದು ರೇಟ್ ಬಂದುಬಿಟ್ಟು 1.5 ಲಕ್ಷ. ಹಾಗೆ ನೆಗೋಷಿಯೇಷನ್ ಮಾಡ್ತಾರ ಅಂತ ಅನಿಸುತ್ತೆ. ಇದು ಭಾರತೀಯ ಮಾನಕ ಬ್ಯೂರೋ. ಹೌದಾ? ಸೊ ಐಎಸ್ ಐ ಈಗ ಡೂಪ್ಲಿಕೇಟ್ ಹಾಕಕ್ ಬರಂಗಿಲ್ಲ ಏನ್ರಿ ವಸ್ತುಗಳಿಗೆ? ಸರ್, ಪಾಸಿಬಿಲಿಟೀಸ್ ಇದಾವೆ ಸರ್, ಮಾರ್ಕೆಟ್ ಅಲ್ಲಿ ಮಂದಿ ಹಾಕಿ ಮಾಡ್ತಾ ಇದಾರೆ. ಸೊ ಅದಕ್ಕೆ ನಾವು ಒಂದು ಬಿಐಎಸ್ ಕೇರ್ ಅಪ್ಲಿಕೇಶನ್ ಡೆವಲಪ್ ಮಾಡಿದೀವಿ ಸರ್. ಆನ್ಲೈನ್ ಅಪ್ಲಿಕೇಶನ್, ಚೆಕ್ ಅದು ಒರಿಜಿನಲ್ ಇದೆ ಡೂಪ್ಲಿಕೇಟ್ ಇದೆ ಅಂತ. ಎಲ್ಲ ಐಎಸ್ ಐ ಮಾರ್ಕ್ ಕೇಳಕ್ ಸರ್, ಇಲ್ಲಿ ಸಿ ಎಂ ಎಲ್ ನಂಬರ್ ಅಂತ ಇರುತ್ತೆ ಸರ್. ಎನಿ ಐ ಎಸ್ ಐ ಮಾರ್ಕ್ ಯು ಟೆಕ್ ಸರ್, ದರ್ ಇಸ್ ಎ ಸಿ ಎಂ ಎಲ್ ನಂಬರ್. ಸೊ ಅದು ವೆರಿಫೈ ಲೈಸೆನ್ಸ್ ಡೀಟೇಲ್ಸ್ ನೀವು ಹಾಕಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸಿಮಿಲರ್ಲಿ ಫಾರ್ ಗೋಲ್ಡ್ ಆಲ್ಸೋ ಸರ್, ಇವು ಮೂರು ಮಾರ್ಕ್ ಇದ್ರೆ ಹಾಲ್ ಮಾರ್ಕ್ ಕನ್ಸಿಡರ್ ಆಗ್ತೈತೆ ಸರ್. ಯೂಶಲಿ ಜುವೆಲ್ಲರ್ಸ್ ಏನ್ ಮಾಡ್ತಾರೆ, ಇದು ಒಂದು ಮಾರ್ಕ್ ಹಾಕ್ತಾರೆ, ಇದೊಂದು ಮಾರ್ಕ್ ಹಾಕಿ ಕೊಟ್ಬಿಡ್ತಾರೆ ಸರ್. ಹಾಲ್ ಮಾರ್ಕ್ ಇದೆ, ದಟ್ ಇಸ್ ನಾಟ್ ಆಕ್ಚುಲಿ ಹಾಲ್ ಮಾರ್ಕ್. ಓಕೆ. ಸೊ ದಿಸ್ 3 ಥಿಂಗ್ಸ್ ಶುಡ್ ಬಿ ದೇರ್ ಆನ್ ದ ಜ್ಯುವೆಲ್ಲರಿ. ಅಂಡ್ ದಿಸ್ ಇಸ್ ಅ ನ್ಯೂ ಥಿಂಗ್ ದಟ್ ಇಸ್ ಇಂಟ್ರೊಡ್ಯೂಸ್, ದಟ್ ಇಸ್ ಕಾಲ್ ಎಸ್ ಯು ಐ ಡಿ ನಂಬರ್. ಇಟ್ಸ್ ಲೈಕ್ ಅ ಆಧಾರ್ ಕಾರ್ಡ್ ನಂಬರ್ ಫಾರ್ ಜ್ಯುವೆಲ್ಲರಿ, ಲೈಕ್ ಹೌ ವಿ ಹ್ಯಾವ್ ಅ ಇಂಡಿವಿಜುವಲ್ ಆಧಾರ್ ಕಾರ್ಡ್ ನಂಬರ್, ಇಂಡಿವಿಜುವಲ್ ಜ್ಯುವೆಲ್ಲರಿ ವಿಲ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ನಂಬರ್. ಸೊ ವೆನ್ ಯು ಪುಟ್ ದಿಸ್ ನಂಬರ್ ಓವರ್ ಹಿಯರ್, ವೆರಿಫೈ ಎಚ್ ಯು ಐ ಡಿ. ಓಕೆ. ಸೊ ದಟ್ ಟೈಮ್ ನೀವು ಕಂಪ್ನೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ಯಾರಿಟ್ ಗೋಲ್ಡ್ ಇದೆ, ಯಾರು ಮ್ಯಾನುಫ್ಯಾಕ್ಚರರು, ಯಾರು ಹೋಲ್ಸೇಲರು, ಯಾರು ಕಟ್ಟಿದ್ರೆ ಗೋಲ್ಡ್ ಬಂದಿದ್ದು, ಯಾರು ಹಾಲ್ಮಾರ್ಕ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಒಳ್ಳೆ ಒಂದು ಇನಿಷಿಯೇಷನ್ ತಗೊಂಡಿದ್ದಾರೆ ನೀವು, ಖುಷಿ ಆಯ್ತು. ಇದು ಈ ತರದ ಮಾಹಿತಿ ಜನಕ್ಕೆ ಬೇಕಾಗುತ್ತೆ. ಮತ್ತೆ ಇದು ನೋಡಿ ಇಲ್ಲಿ, ಇದು ಎಳ್ನೀರು ಓಪನ್ ಮಾಡ್ಲಿಕ್ಕಲ್ವಾ? ಎಳ್ನೀರು ಓಪನ್ ಮಾಡೋದು ಜಸ್ಟ್ 10 ಸೆಕೆಂಡ್ ಹಿಂಗೆ ರೊಟೇಷನ್ ಮಾಡಬೇಕು ಸರ್, ಎಡಕ್ಕೆ ಬಲಕ್ಕೆ. ಅಷ್ಟೇ ಸರ್, 10 ಸೆಕೆಂಡಲ್ಲಿ ಹೋಲ್ ಓಪನ್ ಆಗುತ್ತೆ. ಆಮೇಲೆ ಸರ್ ಇದು ಜಸ್ಟ್ ಚುಚ್ಚಿ ತೆಗಿಬೇಕು. ರೇಟ 100 ರೂಪಾಯಿ ಒಂದಾ? ಕಮ್ಮಿ ಆಗತ್ತಾ? ಕಮ್ಮಿ ಆಗಂಗಿಲ್ಲ. ಇಲ್ಲಿ ನೋಡಿ, ಎಸ್ಕಾರ್ಟ್ ತರಬೇತಿ ಮತ್ತು ಅಭಿವೃದ್ಧಿ ಕೇಂದ್ರದವರಿಂದ ಉಚಿತ ತರಬೇತಿ ಕೊಡ್ತಾರೆ. ತರಬೇತಿ ಯಾವುದ್ರ ಬಗ್ಗೆ ತರಬೇತಿ ಕೊಡ್ತೀರಾ? 3 ಡೇಸ್ ಟ್ರೈನಿಂಗ್ ಫ್ರೀ. ಇಂಟ್ರೆಸ್ಟಿಂಗ್ ಆದ ಒಂದು ಗಿಡ ನೀರಲ್ಲಿ ಹಾಕಿದ್ರೆ ನೋಡಿಲಿ ಏನ್ರಿ ಇದು ಶೋಕೇಸ್ ಇಸ್ಕೊ ಪಾನಿ ಮೇಡಕ್ಕೆ ಪರಿಸಬೇಕ ಹಾರ ಹೋಯತ. ಎಲ್ಲಿ ಎಲ್ಲಿಂದ ತಂದಿರಿ ಇದನ್ನ? ಕಹಾನಾ ಲೇಕೆ ಆಯೇ? ದಿಲ್ಲಿ ಸೆ. ಯಹಾಂ ಪೆ ವೋ ಪೈದಾ ಸರ್ವೈವ್ ಕರ್ ಸಕ್ತಾ ಹೈ? ಇಸ್ಕೊ ಪಾನಿ ಸೆ ಮತ್ಲಬ್ ಹೈ ಸರ್ ಜಿ, ಮೌಸಮ್ ಸೆ ಜಗಹ ಸೆ ಮತ್ಲಬ್ ನಹೀ. ಮತ್ಲಬ್ ನಹೀ ಹೈ, ಸಿರ್ಫ್ ಪಾನಿ ಮೇ ರಖ್ನೆ ಕಾ. ಯೇ ಜಲ್ ಜೀವನಿ ಹೈ, ಇಸ್ಕೊ ಪಾನಿ ಮೇ ರಖೇಂಗೆ ನಾ ಸರ್? ಅಥವಾ ಜಲ್ ಜೀವನಿ ಅಂತೆ. ಹಾಂ, ಜಲ್ ಜೀವನಿ, ಜಲ್ ಜೀವನಿ. ಸಬ್ ಐಸಾ ಹರಾ ಹೋ ಜಾತಾ ಹೈ, ಗಿಲಾಸ್ ಬೋತಲ್ ಫುಟ್ ಮತ್ಲಬ್ ಘರ್ ಕೆ ಅಂದರ್ ರಖೇಂಗೆ ತೋ ಸಾಲ್ ದೋ ಸಾಲ್ ಪಾನಿ ಮೇ ರಹೇಗಾ. ಕಿತ್ನೆ ಕಾ ಯೇ? ಏಕ್ 20 ರೂಪಾಯಿ ಕಾ ಏಕ್, 50 ರೂಪಾಯಿ ಕಾ 3. ಬೀಜಗಳು ಮತ್ತು ಇಲ್ಲಿ ಎಲ್ಲ ಹಾಲು ಕರೆಯೋ ಮಷಿನ್ ಇದೆ ನೋಡಿ ಇಲ್ಲಿ. ಸರ್, ಎಷ್ಟು ಮಷಿನ್ ಇದಕ್ಕೆ? ಸ್ಟಾರ್ಟಿಂಗ್ 21,000. ಮಾಡೆಲ್ ವೈಸ್ ಇದು ರೇಟ್. ಆ ಕಾಂಟ್ಯಾಕ್ಟ್ ನಂಬರ್ ಯಾವ್ದು ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ? ಬಾಯ್ಲರ್ಸ್ ಅದ ನೋಡ್ರಿ ಇಲ್ಲಿ.
ಬರ್ರಿ ರೇಟ್ ತಿಳ್ಕೊಳ್ಳೋಣ. ಆ ಸ್ಟಾಲ್ ಬಿಟ್ಟು ಎರಡು ಸಾಲ ಬಿಟ್ಟು ಮೂರು ಸಾವಿರ ಇಕ್ಕಡೆ ಬಂದ್ರೆ ಇದು ಟೆಂಪರೇಚರ್ ಗೇಜ್ ತೋರಿಸಿದ್ರೆ ಬೆಂಕಿ ಹಾಕೋದು, ಇಲ್ಲಿ ಬೂದಿ ತೆಗೆದ್ರೆ ಕೆಳಗೆ ಪ್ಲಾಸ್ಟಿಕ್ ಒಂದು ಬಿಟ್ಟು ಸುಡುವಂತ ಪದಾರ್ಥ ಏನ್ ಬೇಕಾದ್ರೂ ಹಾಕ್ಬೋದು. ಎಷ್ಟ್ರಿ ಅದ ರೇಟ್? ಇದು 56,000 10,800. ಇದು 56, ಇದು 8 mm ಗೇಜ್ ಬರುತ್ತೆ, 6 mm ಗೇಜ್ ಇದ್ರೆ 9,800 ಇದ್ರೆ ಇದು 4 mm ಗೇಜ್ ಅಂತ 6,500 ರೂಪಾಯಿ. ಏನದ ಸೋಲಾರ್ ಏನ್ ಸೋಲಾರ್ ಲೈಟಾ? ಹಾ, ಇನ್ಸೆಕ್ಟ್ ಟ್ರ್ಯಾಪ್ ಮಾಡಲಿಕ್ಕೆ. ಅದು ಲೈಟ್ ಹಚ್ಚಿಟ್ರೆ ಇಲ್ಲೆಲ್ಲ ಇನ್ಸೆಕ್ಟ್ ಬಂದೆಲ್ಲ ಇಲ್ಲಿ ಒಳಗಡೆ ಬೀಳ್ತವೆ ನೋಡಿ. ಆಲ್ರೆಡಿ ಇಲ್ಲಿ ಜೀವ ಕಳ್ಕೊಂಡಿದ್ದಾವೆ ಹುಳಗಳು. ಮಾರನ ಹೋಮ ಆಗಿದೆ ಇದು ಸೋಲಾರ್ ಲೈಟ್. ಹಾಂ, ವೈಲ್ಡ್ ಎನಿಮಲ್ ಇದನ್ನು ಮಾಡಲಿಕ್ಕೆ, ಅದು ಓಡಿಸ್ಲಿಕ್ಕೆ ಸೆನ್ಸರ್ ಇದೆ. ಸೌಂಡ್ ಬರುತ್ತಾ ಹೇಗೆ ಅಂತ ಹಾರ್ನ್ ಹಾಕುತ್ತೆ ಲೈಟ್. ಇದು ಇನ್ಸೆಕ್ಟ್ ಟ್ರಾಪೆ, ಇದು ಕೂಡ ಇನ್ಸೆಕ್ಟ್ ಟ್ರಾಪೆ. ಯಶಸ್ವಿ ರೈತರು ಅವ್ರ ಅನುಭವ ಹಂಚ್ಕೋತಾರೆ ಇಲ್ಲಿ. ನಮ್ಮೋಡಂ ಬಾಳೆ ನೋನಿ, ನೋನಿ ಫ್ರೂಟ್ ನೋಡಿದ್ದೀರಾ ಸ್ನೇಹಿತರೆ? ನೋಡಿ ಇಲ್ಲಿ ನೋನಿ ಫ್ರೂಟ್, ಇದು ನೋನಿ ಫ್ರೂಟ್. ಅದು ಬನಾನ ಚಿಕ್ಕು, ಅದು ಇದೇನಿದೆ ಅಲ್ಲ, ಇದು ಬನಾನ ಚಿಕ್ಕು. ಇದು ಆರ್ಗ್ಯಾನಿಕ್ ಬೆಲ್ಲ ಅಲ್ಲ? ಹೆಂಗ್ರಿ ಆರ್ಗ್ಯಾನಿಕ್ ಬೆಲ್ಲ? 60 rupees ಕೆ ಜಿ. ರೇಷ್ಮೆ ಹುಳು, ಹಾಂ ರೇಷ್ಮೆ, ರೇಷ್ಮೆ ಗೂಡಿದೆ ನೋಡಿ ಇಲ್ಲಿ. ಇದೆಲ್ಲ ರೇಷ್ಮೆ ಗೂಡುಗಳಿವೆಲ್ಲ ಒರಿಜಿನಲ್, ಇವೆಲ್ಲ ಒರಿಜಿನಲ್ ಗೂಡು ತಂದಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ತುಂಬ ಗೂಡುಗಳಿವೆ. ಹಿಟ್ಟನ ಅದೋ ಮಷೀನ್ ಸೋಲಾರ ಇದು? ಸೋಲಾರ್ ಇಂದ ಸರ್. ಮಳೆಗಾಲದಾಗೂ ನಡೀತದ್ರಿ ಇದು? ಮತ್ತೆ ಬಿಸಿಲು ಇರಂಗಿಲ್ಲಲ್ರಿ ಅವಾಗ? ಬೆಳಕಿದ್ರೆ ಎಷ್ಟು ಪವರ್ ಐತ್ರಿ ಇದು ಮೋಟ್ರ್ ಒಳಗಡೆ? ಡಿಸಿ ಮೋಟ್ರ್ ಹೌದ್ರ? ಇದು ಸೋಲಾರ್, ರೊಟ್ಟಿ ರೋಲಿಂಗ್ ಮಷೀನ್, ಚಿಪ್ಸ್ ಮಾಡೋ ಮಷೀನ್ ಕೂಡ ಸೋಲಾರ್, ಚಕ್ಲಿ ಮಾಡೋ ಮಷೀನ್. ಓ, ಎಲ್ಲ ಸೋಲಾರ್ ಚಕ್ಲಿ ಮಾಡೋದು ನೋಡ್ರಿ, ಚಕ್ಲಿ ಮಾಡಕ್ ಇದು ಬ್ಯಾಚುಲರ್ಸಿಗೆ ಬಹಳ ಒಳ್ಳೇದಿದೆ ಚಕ್ಲಿ ಮಾಡ್ಲಿಕ್ಕೆ. ಅಲ್ಲ ನೋಡಿ ಚಕ್ಲಿ ಹಾಕ್ತಿದೆ ನೋಡಿ, ಇಲ್ಲಿ ಕೈಯಿಂದ ಮಾಡಿದ್ರೆ ಎಷ್ಟು ರೌಂಡ್ ಆಗಿ ಬರೋದಿಲ್ಲ ಚಕ್ಲಿ. ಸ್ವಲ್ಪ ಅಡೆತೋಡೆ ಸ್ಟಾರ್ಟಿಂಗ್ ಅಡೆತೋಡೆನೆ ಬರೋದದು. ಒಂದ್ಸತಿ ಚಾರ್ಜ್ ಆದ್ರೆ ಎಷ್ಟು ಎಷ್ಟೊತ್ತ ನಡೀತದ್ರಿ? ಅಪ್ಲಿಕೇಶನ್ ಅಲ್ಲಿ ಮನೆಯಲ್ಲ ಇದ್ರಲ್ಲಿ ಅದು ಇಡುದು ಇಲ್ಲಿ, ಅದು ಇದ್ರ ಒಳಗೆ ಜೇನು ಒಳಗೆ ಇರ್ತದೆ. ಹೀಗೆ ತೆಗೆದು ಅದನ್ನ ಇಡುದು, ಇಟ್ಟು ಇದು ಮಾಡಿ ಇಲ್ಲಿ ನಳೆ ಇರುತ್ತೆ, ಇಲ್ಲಿಂದ ಬರುತ್ತೆ. ಮತ್ತೆ ಕುಪ್ಪೇರಿ ನೋಡಿ, ಕೋಳಿಗಳ ಹ್ಯಾಚಿಂಗ್ ಮಷಿನ್ ಇದು. ಆದ್ಮೇಲೆ ನಾವು ಆ ಟರ್ನ್ ಅನ್ನ ಬಂದ್ ಮಾಡ್ತೀವಿ. ಸೊ ಆಮೇಲೆ ಇನ್ನು ಬರೋದು ಕಳೆ ತೆಗೆಯುವ ಯಂತ್ರ ಅದು. ಇದು ಈರುಳ್ಳಿ ಎಲೆ ಕತ್ತರಿಸುವ ಯಂತ್ರ ನೋಡಿ, ಈರುಳ್ಳಿ ಎಲೆ, ಈರುಳ್ಳಿಗೆ ಮೇಲೆ ಇದು ಗ್ರಾಸ್ ಬಂದಿರುತ್ತಲ್ಲ ಎಲೆ, ಅದನ್ನ ಇಲ್ಲಿ ಹಾಕಿ ಕಟ್ ಮಾಡೋದು ನೋಡಿ. ತಾಳೆ ಪಾಮ್, ಇದು ಕಡಕ್ನಾಥ್ ಕೋಳಿ ಚಿನ್ನೆ ತೋರಿಸಿದ್ವಲ್ಲ, ಕಡಕ್ನಾಥ್ ತತ್ತಿ, ಕಡಕ್ನಾಥ್ ಕೋಳಿ ಇದು ತತ್ತಿ. ಲಕ್ಷ್ಮಣ್ ಫಲ, ಲಕ್ಷ್ಮಣ್ ಫಲ ಇದು, ಲಕ್ಷ್ಮಣ್ ಫಲ, ಸೀತಾಫಲ ರಾಮಫಲ ಹೆಂಗೆ ಹಾಗೆ ಇದು ಲಕ್ಷ್ಮಣ್ ಫಲ ಅಂತ ನೋಡಿ, ಎಷ್ಟು ದೊಡ್ಡದು ಎಷ್ಟು ಚಂದ ಇದೆ ಲಕ್ಷ್ಮಣ್ ಫಲ. ಮತ್ತೆ ಇಲ್ಲಿ ಸರ್ವ ಸಾಂಬಾರ, ಅಂಟೆಕಾಯಿ, ಅಂಟೆಕಾಯಿ ಇಲ್ಲಿದೆ ನೋಡಿ, ಅಂಟೆಕಾಯಿ ಇದು ನೋಡಿ, ಪೀನಟ್ ಇದು ನೋಡಿ, ಹೊಸ ಹೊಸ ಫ್ರೂಟ್ಸ್ ಇಲ್ಲಿ ನೋಡಿ, ರಾಬಿಟ್ ಮೊಲ ವೈಟ್ ಇಲಿ ಇದೆ ನೋಡಿ. ಓ,
ಇದು ಮರ ಕೊಡ್ತೀರಿ? ಮರಕ ಬೇಕಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ. ಇದು ನಿಮಗೆ ಖರೀದಿಗೆ ಬೇಕಾದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಸ್ನೇಹಿತರೆ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ಇದು ಬಿಳಿ ಇಲಿ, ಅಮೇರಿಕನ್ ಇಲಿ. ಇದು ಲ್ಯಾಬೋರೇಟರಿ ಪರ್ಪಸ್ ಯೂಸ್ ಮಾಡ್ತಾರೆ. ಹೌದ್ರಿ? ಹೌದ್ರಿ. ಹಾಯ್ ಹಾಯ್ ಹೇಳು. ಹಾಯ್ ಸರ್. ಇಲಿ ನೋಡಿ, ಇಲಿ ಏ ಹಿಡ್ಕೊಳ್ರಿ, ಜಗದೋಗಿತ್ತು ಮತ್ತೆ ಎಲ್ಲಾದ್ರೂ. ಹಾ ಇಲಿ, ವೈಟ್ ಇಲಿ, ವೈಟ್ ಇಲಿ, ಅದು ಹೆದರ್ತಾ ಇದೆ ಅಂತ ಎಲ್ಲರೂ ಕೈಯಲ್ಲಿ ಇದನ್ ಮಾಡಿದ್ರಲ್ಲ. ಮಲಗಿದೆ ಅದು. ಇವೆಲ್ಲ ಲ್ಯಾಬೋರೇಟರಿ ಪರ್ಪಸ್ ಯೂಸ್ ಮಾಡ್ತಾರ. ಈ ಇಲಿಗೆ ಬಾಲ ಇರೋದಿಲ್ಲ ನೋಡಿ, ಬಾಲನೇ ಇಲ್ಲ ಅದಕ್ಕೆ. ಇಲ್ಲಿ ನೋಡಿ, ವಿಜಾಪುರ ಜಿಲ್ಲೆ ರೈತರು, ಯಶಸ್ವಿ ರೈತರು, ಅವರ ಫಲಗಳ ಇವು. ಡ್ರ್ಯಾಗನ್ ಫ್ರೂಟ್ ಏನು ಬಿಜಾಪುರದಲ್ಲಿ ಬೆಳೆದಿದ್ದೇನ್ರಿ ಇವೆಲ್ಲ? ಡ್ರ್ಯಾಗನ್ ಬಿಸಿಲು ಅಷ್ಟೇ ಬೇಕು. ಇದೊಂಥರ ಕಳ್ಳಿ ಗಿಡದಾಗ ಬೆಳೆದಂಗೆ ಬೆಳೀತದಲ್ರಿ ಇದು? ಹೌದಲ್ರಿ. ಸ್ನೇಹಿತರೆ, ನೀವು ಲಿಂಬೆ ಹಣ್ಣನ್ನು ನೋಡಿರ್ತೀರಲ್ಲ, ಲಿಂಬೆ ಹಣ್ಣು ಎಷ್ಟು ಚಿಕ್ಕದು ಸೈಜ್ ಇರುತ್ತೆ, ಹೌದಲ್ವಾ? ಸೊ ಇಲ್ಲಿ ಧಾರವಾಡ ಕೃಷಿ ಮೇಳ 2022 ಇಲ್ಲಿ ಏನು ಸ್ಟಾಲ್ ಹಾಕಿದಾರಲ್ಲ, ಇಲ್ಲಿ ಒಂದು ಲಿಂಬೆ ಹಣ್ಣಿದೆ ನೋಡಿ, ಅದರ ಗಾತ್ರ ನೋಡಿ ಎಷ್ಟು ದೊಡ್ಡದಿದೆ ಅಂತ. ನಮ್ಮ ಕಡೆ ಇದೆ, ಇಲ್ಲಿ ಇಲ್ಲ ಕಾಣಬೇಕು, ಅದಕ್ಕೆ ಇವರಿಗೆ ಆಶ್ಚರ್ಯ ಆಗಿದೆ. ನೋಡಿ ಲಿಂಬೆ ಹಣ್ಣು ಇಲ್ಲಿದೆ ನೋಡಿ, ದೊಡ್ಡ ಲಿಂಬೆ, ಈ ಸೂಜಿ ಲಿಂಬೆ ಅಂತ ಇದು. ಇಷ್ಟು ದೊಡ್ಡ ಲಿಂಬೆ ಹಣ್ಣಿದೆ ನೋಡಿ. ನಾವೆಲ್ಲ ಚಿಕ್ಕ ಚಿಕ್ಕ ನಿಂಬೆ ಹಣ್ಣನ್ನು ನೋಡಿದ್ದು, ಇದು ಇಷ್ಟು ದೊಡ್ಡ ಲಿಂಬೆ ಹಣ್ಣು. ಏನು ರೇಟ್ ರೀ ಇದು? ಹೌದಾ? ಅವಾಗ ಅದನ್ನ ಅದು ದನಗಳಿಗೆ ತಿನ್ಸೋದು, ಮನುಷ್ಯರಿಗಲ್ಲ, ಆಯುರ್ವೇದಿಕ್ ಆಗಿ. ಹೌದಾ? ಇಲ್ಲಿ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಲಿಂಬೆ ಹಣ್ಣಿದೆ ನೋಡಿ ಇಲ್ಲಿ. ಇದು ಲೋಕಲ್ ಲಿಂಬೆ ತಳಿಗಳು, ಬೇರೆ ಬೇರೆ ತಳಿಗಳ ಲಿಂಬೆ ಹಣ್ಣು. ಯಾವುದು? ಕಾಗಜಿ. ಸೀಡ್ಸ್ ಕಮ್ಮಿ, ಜ್ಯೂಸ್ ಕಂಟೆಂಟ್ ಜಾಸ್ತಿ ಬರುತ್ತೆ. ಹೌದಾ? ಮತ್ತೆ ರೇಟ್ ಕೂಡ ಚೆನ್ನಾಗಿ ಸಿಗುತ್ತಾ ಅದಕ್ಕೆ? ಸೀಸನ್ಗೆ ಯಾವ ಯಾವ ಏನದು ಫ್ಲವರ್ಸ್ ಆಗ್ತದಲ್ಲ, ಆ ಫ್ಲವರ್ಸಿಗೆ ತಕ್ಕಂಗೆ ಜೇನ್ ಇದು ಕಲರ್ ಇರುತ್ತೆ ನೋಡಿ. ಉತ್ತರ ಕನ್ನಡ ಜಿಲ್ಲೆದ ನ್ಯಾಚುರಲ್ ಜೇನಾ? ಹೌದಾ? ಇಲ್ಲಿ ನೋಡಿ, ಇನ್ಸ್ಟಂಟ್ ಬಿಸಿನೀರು, 2 ಸೆಕೆಂಡಲ್ಲಿ ಬಿಸಿನೀರಂತೆ. ಇಲ್ಲಿ ನೋಡಿ, ರಾಸಾಯನಿಕ ಬಳಕೆಯಿಂದ ಬೇಸತ್ತಿದ್ದಾಳೆ ಮಹಿಳೆ, ರೈತ ಮಹಿಳೆ. ಇಲ್ಲಿ ನೋಡಿ ಎಷ್ಟು ಖುಷಿ ಖುಷಿಯಿಂದ ಸಾವಯವ ಗೊಬ್ಬರ ಹಾಕಿ ಬೆಳೀತಾ ಇದ್ದಾರೆ. ಸೊ ಸಾವಯವ ಕೃಷಿ ಯಾವತ್ತಿದ್ರೂ ಆರೋಗ್ಯಕರ ಅಂತ. ಒಳ್ಳೆ ಸ್ಪ್ರೇ ಬರುತ್ತೆ. ಡಿಫ್ರೆಂಟ್ ವೆರೈಟಿ ವೆರೈಟಿ ಗಿಡಗಳಿವೆ ನೋಡಿ, ಗಿಡದ ಮಧ್ಯೆ ಕೂತಿದ್ದಾರೆ ಅವರು. ತುಂಬಾ ಮಸ್ತ್ ಅನ್ಸುತ್ತಲ್ಲ ಗಿಡದ ಮಧ್ಯೆ ಕುಂದ್ರಕ್ಕೆ. ಹೌಸ್ ಗಾರ್ಡನ್ ಟೂಲ್ಸ್ ಎಲ್ಲ. ಸಿದ್ದು ಹಲಸು, ಹೌದು ಕಲರ್ ಸ್ವಲ್ಪ ಬೇರೆ ಬರುತ್ತೆ. ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಫೋಟೋನೂ ಇದೆ ನೋಡಿ ಇಲ್ಲಿ. ಅಲ್ಲ, ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳು.
ಆಶ್ರಮ. ಇದೆಷ್ಟು ಇದು? ಇದೆಷ್ಟು? 400 ರೂಪಾಯಿ. ಸ್ನೇಹಿತರೆ, ಈಗ ಅಲ್ಲಿಂದ ಇಲ್ಲಿವರೆಗೂ ಎಲ್ಲ ನಾವು ಕೃಷಿ ಎಲ್ಲ ಇದನ್ನು ನೋಡ್ಕೊಂಡು ಬರ್ತಾ ಇದ್ದೆಲ್ಲ. ಸೊ ಹಾಗೆ ಮುಂದೆ ಬಂದಾಗ ನಾವು ಅಂತ ಇದ್ವಿ ಎಲ್ಲ ತಿನ್ನು ಸ್ಟಾಲ್ಗಳು ಎಲ್ಲಿದ್ದಾವೆ ಎಲ್ಲಿದ್ದಾವೆ. ಹಾಂ, ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡಿ ಸ್ಟಾಲ್ಗಳಿವೆ, ಎಲ್ಲ ತಿನ್ನೋ ಐಟಮ್ಸ್ಗಳೆಲ್ಲ ಇದೆ ಇಲ್ಲಿ. ಬನ್ನಿ ನೋಡುವ ಏನೇನು ತಿನ್ನೋ ಐಟಮ್ಸ್. ನಮ್ಮ ಗೋಕಾಕ್ನ ಪ್ರಸಿದ್ಧ ಕರದಂಟು ನೋಡಿ, ಅವ್ರದ್ದು ಸ್ಟಾಲ್ ಇದೆ ಇಲ್ಲಿ, ಗೋಕಾಕ್ ಕರದಂಟು. ಇಲ್ಲಿ ನೋಡಿ ಮಂಚೂರಿ ಮಸಾಲ, ಮಂಚೂರಿಯನ್ ಮಸಾಲ ನೋಡಿ ಇಲ್ಲಿ ಮಾಡ್ತಿದ್ದಾರೆ ಮಂಚೂರಿಯನ್. ಡಿಫ್ರೆಂಟ್ ಡಿಫ್ರೆಂಟ್ ಉಪ್ಪಿನಕಾಯಿಗಳಿವೆ, ಉಪ್ಪಿನಕಾಯಿ ಚಿಪ್ಸ್. ಇಲ್ಲಿ ಕಡಲೆ ಶೇಂಗಾ ಎಲ್ಲ ಇದೆ, ಡಿಫ್ರೆಂಟ್ ಡಿಫ್ರೆಂಟ್ ಚಿಗಳಿ. ಬೈ ಫೋರ್ ಗೆಟ್ ಒನ್, 4 ತೊಗೊಂಡ್ರೆ ಒಂದು ಫ್ರೀ. ಇವೆಲ್ಲ ಹ್ಯಾಂಡ್ ಮೇಡ್ ಐಟಮ್ಸ್. ಎಲ್ಲ ಎಲ್ಲ ಹ್ಯಾಂಡ್ ಮೇಡ್ ಅನ್ರಿ, ಮಷೀನ್ ಇದ್ದಲ್ಲ. ಸ್ನೇಹಿತರೆ, ಮಂಗನಿಗೆ ಹೊಡುವ ಕೋವಿ ಇದೆ ನೋಡಿ ಇಲ್ಲಿ, ಬಂದೂಕ್. ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ ಶಬ್ದ ಮಾತ್ರ ಮಾಡುತ್ತೆ, ಅದು ಕಲ್ಲು ಹೊಡೆಯುತ್ತೆ. ಒಳಗಡೆ ಬಾಂಬ್ ಬಿಡೋದು, ಸುತ್ತಳಿ ಬಾಂಬ್. ಸಣ್ಣ ಹೋಲ್ ಇರುತ್ತೆ, ಇಪ್ಪತ್ತು ಕಲ್ಲು ಹೋಗ್ತಾವ. ಇಪ್ಪತ್ತು ಕಲ್ಲು ಹೋಗ್ತಾ ಒಂದಲ್ಲ ಒಂದು ಕಲ್ಲು ಬಿದ್ದೇ ಬಿಡ್ತಾವೆ. ಅಂದಾಜ್ ಗುರಿ ಇಟ್ಟರೆ ಸಾಕು, ಒಂದ್ ಎರಡು ಕಲ್ಲು. ನಾನಿಲ್ಲ ಒಂದ್ 4-5 ಹಾರ ಹಾಕ್ತಾ ಇದೀನಿ, ಈ ತರ 20 ಕಲ್ಲು ಹಾಕೋಬಹುದು. ಇದೇನೋ ಬಿದಿರ ಅಕ್ಕಿನ, ಬಿದಿರಲ್ಲಿ 60 ವರ್ಷಕ್ಕೆ ಒಂದ್ಸಾರಿ ಬರೋ ಅಕ್ಕಿ ಇದು. ಬ್ಯಾಂಬೂ ರೈಸ್ ಅಂತ ಇದು. 30 ಕಾಯಿಲೆಗಳಿಗೆ ಆಗುತ್ತೆ ಅದು, ಕೈಕಾಲು ನೋವಿಗೆ, ಮೊಣಕಾಲು ನೋವಿಗೆ, ಬೆನ್ನು ನೋವಿಗೆ, ಶುಗರಿಗೆ, ಕೊಲೆಸ್ಟ್ರಾಲಿಗೆ. ಸುಮಾರು ಡೈಲಿ ಕನ್ಸ್ಯೂಮರೇ 3 ಗ್ರಾಮ್ ಊಟ ಮಾಡೋದಲ್ಲ, ಬಟ್ ಜನರೇಷನ್ ಗ್ಯಾಪ್ ಅಲ್ಲಿ ಬರುತ್ತೆ. 60 ವರ್ಷಕ್ಕೆ ಒಂದ್ಸಾರಿ ಬ್ಯಾಂಬೂನಲ್ಲಿ ಫ್ಲವರಿಂಗ್ ಬರುತ್ತೆ, ಅದ್ರಲ್ಲಿ ಬರೋ ಅಕ್ಕಿ ಜೀವನದಲ್ಲಿ ಒಂದೇ ಸಾರಿ ಸಿಗೋದು. ಇದು ಕೆಜಿ 1000 ರುಪೀಸ್ ಇದೆ, ಇಲ್ಲಿ ಆಫರ್ ಅಲ್ಲಿ 800 ಕೊಡ್ತಾ ಇದೆ. ಇಲ್ಲಿ ಇಲ್ಕಲ್ ಸೀರೆ ಸ್ಟಾಲು ಇದೆ ನೋಡಿ ಇಲ್ಲಿ. ಬುಕ್ ಸ್ಟಾಲ್ಸ್ ಇದೆ, ಸಹಜ ಸಾಗುವಳಿ ಬುಕ್ಗಳ, ಧಾರವಾಡ ಮಿಶ್ರ ಪೇಡ ಇದೆ ನೋಡಿ, ಧಾರವಾಡ ಫೇಮಸ್ ಮಿಶ್ರ ಪೇಡ. ಪೂರ್ತಿ ಎಲ್ಲ ಸ್ಟಾಲ್ಗಳವೆ. ಇರಿಗೇಷನ್ ಪಂಪ್ ಇದು. ನೋಡಿ ಇಲ್ಲಿ ನೀರು ಹಾಕ್ಲಿಕ್ಕೆ ತುಂಬ ಫೋರ್ಸ್ ಇದೆಯಲ್ಲ. ಏನು ರೇಟ್ ಐತ್ರಿ ಇದು? 7,000. ಕೃಷಿ ಯಂತ್ರೋಪಕರಣಗಳೆಲ್ಲ ಇದು. ಬ್ರಾಸ್ ಪಂಪು ರೇಟ್ ಹಚ್ಚಿದ್ದಾರೆ ನೋಡಿ, 13,000. ಇದು 14,000. ಡಿಫ್ರೆಂಟ್ ಕೆಪಾಸಿಟಿದು, ಡಿಫ್ರೆಂಟ್ ರೇಟು. ಹಾಂ, ಅದು ಕೆಪಾಸಿಟಿ ಮೇಲೆ ಎಷ್ಟು ದೂರ ಹೋಗುತ್ತೆ ಅಂತ. ಇಲ್ಲಿ ಒಂದು ಮಷಿನ್ ಇದೆ, ಬಾಲಾಜಿ ಅಗ್ರಿಟೆಕ್ ಅವ್ರದ್ದು ಮಷಿನ್ ಇದು. ಗೊಂಜಾಳ ಅದೆಲ್ಲ ತೆಗಿಲಿಕ್ಕೆ ಇಲ್ಲಿದೆ ಈ ತರ. ಗೊಂಜಾಳ ತೆಗೆದ್ಮೇಲೆ ಅದು ಈ ತರ ಅದ್ರ ದಿಂಡು ಬೀಳತ್ತೆ. ಇಲ್ಲಿ ಇದೆ ಮಷಿನ್ ನೋಡಿ, ಅದು ಟ್ರ್ಯಾಕ್ಟರ್ ಚಕ್ರಗಳು ಅಲ್ಲಿ ಸ್ಪ್ರೇ ಮಾಡ್ಲಿಕ್ಕೆ. ಇಲ್ಲಿ ನೋಡಿ ಎಷ್ಟು ದೊಡ್ಡದಿದೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ. ಅಲ್ಲಿ ಒಂದಿದೆ, ಇಲ್ಲಿ ಒಂದು ಸ್ಪ್ರೇ ಇದೆ ನೋಡಿ. ಇದು ಕೈಯಿಂದ ಒಯ್ಯೋದಿದ್ದು,
ಅದು ಟ್ರ್ಯಾಕ್ಟರ್ ಇಂದ, ಇದು ಕೈಯಿಂದ ಹ್ಯಾಂಡ್ ಹ್ಯಾಂಡ್ ಇದರಿಂದ. ಹಾ ಇಲ್ಲಿ ನೋಡು, ಇಲ್ಲಿ ಒಂದಿದೆ ನೋಡು ಟ್ರ್ಯಾಕ್ಟರ್ ಸಮೇತ. ಗೋಬರ್ ಗ್ಯಾಸ್ ಟ್ಯಾಂಕ್ ನೋಡಿ, ಇದು ಹಸುವಿನ ಗೋಬರ್ ಗ್ಯಾಸ್ ಮಾಡೋ ಟ್ಯಾಂಕ್ ಇದು. ಈಗ ಎಂತದ್ದು ಬಂದಿದಲ್ಲ, ಪ್ಲಾಸ್ಟಿಕ್ ಟ್ಯಾಂಕ್ ಅಲ್ಲ ಇದು, ಕಬ್ಬಿಣದ್ದ ಫೈಬರ್ 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 ಟ್ಯಾಂಕ್ ಇದು. ಉಡ್ ಚಿಪ್ಪರ್ ಇದು. ಕಟ್ಟಿಗೆ ಇದನ್ನ ಮಾಡೋದು, ಚಿಪ್ ಮಾಡೋದು. ಇದೆಲ್ಲ ಇಲ್ಲಿ ಚಿಪ್ ಮಾಡಿದ್ದಾರೆ ನೋಡಿ, ಈ ಥರ ಚಿಪ್ ಆಗುತ್ತೆ, ಚಿಪ್ಸ್ ಆಗಿ ಕನ್ವರ್ಟ್ ಆಗಿ ಉಳಿಮೆ ಮಾಡಲಿಕ್ಕೆ ಇದೆಲ್ಲ. ನೇಗಿಲ ಯೋಗಿ ಎಷ್ಟು ಡಿಫ್ರೆಂಟ್ ಇದೆಯಲ್ಲ, ನೇಗಿಲ ಯೋಗಿಗೂ ಎಷ್ಟೊಂದು ವೆರೈಟಿ ವೆರೈಟಿ ಆದ. ಈಗೆಲ್ಲ ಟೆಕ್ನಾಲಜಿ, ಈ ವರ್ಷದ ಥೀಮೇ ಅದೇ ಅಲ್ವಾ, ರೈತರ ಆದಾಯ ದ್ವಿಗುಣಗೊಳಿಸಲು ತಾಂತ್ರಿಕತೆಗಳು ಅಂತ. ಸೊ ವೆರೈಟಿ ವೆರೈಟಿ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಬೇಕು ಅಂತಾನೆ ಈ ಕೃಷಿ ಮೇಳವನ್ನು ಆಯೋಜಿಸಿದ್ದು. ಹೌದು, ಈ ವರ್ಷದ ಥೀಮೇ ಅದೇ ಅಲ್ಲ. ಹೌದು ನೋಡಿ ಸ್ನೇಹಿತರೆ, ಇಲ್ಲಿ ಇನ್ನೂ ತುಂಬ ಯಂತ್ರೋಪಕರಣಗಳ ಸ್ಟಾಲ್ಗಳಿವೆ. ಅಲ್ಲಿ ಏನು ನೋಡಿದ್ವಲ್ಲ, ಇಲ್ಲೂ ತುಂಬ ದೊಡ್ಡ ದೊಡ್ಡ ಮಷಿನರಿ ಇದು ಎಲ್ಲ ಮಷಿನ್ಗಳೆಲ್ಲ ಇದ್ದಾವೆ ಅಲ್ಲಿ ರೈತರಿಗೆ ಉಪಯೋಗ ಆಗುವಂಥದ್ದು. ಹೌದು, ಏನೇ ಮಷಿನ್ ಉಪಯೋಗಿಸ್ಲಿ, ಏನೇ ಇದನ್ನು ಮಾಡಲಿ, ಒಟ್ಟು ರೈತರ ಸಂಕಷ್ಟಗಳು ದೂರ ಆಗಲಿ ಅಂತ. ಬಾಹುಬಲಿಯಲ್ಲಿ ಮಷಿನ್ ಇದೆ ಅಲ್ಲ, ಆ ಥರನೇ ಇದೆ ನೋಡಿ ಇದು. ಇದು ನೋಡಿ ಎಲೆಕ್ಟ್ರಿಕ್ ಸ್ಕೂಟರ್ ಇವು. ತುಂಬ ಯಂತ್ರೋಪಕರಣಗಳಿವೆ ಇಲ್ಲಿ ಸ್ನೇಹಿತರೆ, ಎಷ್ಟು ನೋಡಿದ್ರು ಸಮಾಧಾನ ಆಗೋದಿಲ್ಲ, ಅಷ್ಟೊಂದು ಮಷಿನರಿ ಅಷ್ಟೊಂದು ಯಂತ್ರೋಪಕರಣಗಳಿವೆ ಇಲ್ಲಿ. ಸೊ ಒಂಥರ ನೋಡಲು ಹಬ್ಬನೇ ಅಂತ ಹೇಳ್ಬೋದು. ಸೊ ಇಲ್ಲಿ ನಮ್ಮ ಹುಬ್ಬಳ್ಳಿಯ ಹೆಮ್ಮೆಯಾದ ಉತ್ಸವ ರಾಕ್ ಗಾರ್ಡನ್ ಮಾಡೆಲ್ ಕೂಡ ಮಾಡಿದ್ದಾರೆ, ಬನ್ನಿ ನೋಡುವ. ವಿದ್ಯಾರ್ಥಿಗಳಿಂದ ಸುಧಾರಿತ ಕೃಷಿ ತಾಂತ್ರಿಕತೆಗಳ ಪ್ರದರ್ಶನ ಇದೆ. ಉಳ್ಳಾಗಡ್ಡಿ ತಪ್ಪಲ ಅದಷ್ಟ, ಉಳ್ಳಾಗಡ್ಡಿ ತಪ್ಪಲ ಅಷ್ಟ ಕಟ್ ಏನಿದ ಶಿಲೀಂದ್ರ
ಮ್ಯಾನುವಲ್ ವರ್ಕ್ ಹೆಚ್ಚಕ್ಕೆ ಸರ್ ಟೈಮ್ ಹಿಡಿತೆ ಸರ್ ಹೊಲಸ್ ನೀರೆಲ್ಲ ಕೆಳಗೆ ಬೀಳ್ತದೆ ಓಕೆ ಒಂದ್ ಮಾಡಲ್ ಇದು ಒಳ್ಳೆ ಗುಡ್ ಇಲ್ಲ ನೋಡಿ ಅರಣ್ಯ ಮಹಾವಿದ್ಯಾಲಯ ಶಿರ್ಸಿ ಅವರಿಂದ ಇನ್ನೇನ್ ಮಾಡಲ್ಗಳಿವೆ ನೋಡೋ ಬನ್ನಿ ಇದೇನ್ ಮಾಡಿದೀರಾ ಮರದ ಮೇಲೆ ಅವರ ಫೋಟೋ ಬಿಡಿಸಿದ್ದಾರೆ ಇದೇನ ಮರದ ಇದು ಯೂಸ್ ಮಾಡ್ತಾರೆ ಮಿಕ್ಸ್ ಮಾಡ್ತಾರೆ ಏನ ಏನಿದು ಗಣಪಾಯಿ ಅಂತ ಗಣಪಾಯಿ ಇದು ನೋಡಿ ಇದು ತೆಂಗಿನಕಾಯಿ ಚಿಪ್ಪಲ್ಲ ಚಿಪ್ಪಲ್ಲಿ ಊದಿನ ಕಟ್ಟಿ ಇಡ್ಲಿಕ್ಕೆ ನೋಡಿ ಒಳ್ಳೆ ಐಡಿಯಾ ಅದು ಎಲ್ಲ ಗೃಹ ಉಪಯೋಗಿ ವಸ್ತುಗಳಿವೆ ಮುಂದ್ಗಡೆ ಸ್ಟಾಲ್ಗಳೆಲ್ಲ ಗೃಹ ಉಪಯೋಗಿ ವಸ್ತುಗಳ ಸ್ಟಾಲ್ಗಳಿವೆಲ್ಲ ನೋಡಿ ಎಲ್ಲ ಗೃಹ ಉಪಯೋಗಿ ವಸ್ತುಗಳಿಗೆ ಎಷ್ಟೊಂದು ಜನ ನಿಂತಿದ್ದಾರೆ ಇಲ್ಲಿ ಎಲ್ಲರೂ ಖರೀದಿ ಮಾಡಲಿಕ್ಕೆ ನೆಕ್ಸ್ಟ್ ಒಂದು ಕಡೆ ಹೋಗೋದು ಬಾಕಿ ಇದೆ ಅದು ಫಲಪುಷ್ಪ ಪ್ರದರ್ಶನ ಹೋಗೋಣ ಬನ್ನಿ ಅಲ್ಲೂ ಹೋಗಿ ನಿಮ್ಗೆ ತೋರಿಸ್ತೀವಿ ಅಲ್ಲಿ ಏನೆಲ್ಲ ಇದೆ ಅಂತ ತುಂಬ ತಿರುಗಾಡಿ ನಮಗೂ ಎಕ್ಸಾಸ್ಟ್ ಆಗಿದೆ ಸ್ವಲ್ಪ ಸೊ ಬಾಯಾರಿಕೆ ಎಲ್ಲ ಆಗಿದೆ ನೀರಿನ ಬಾಟಲ್ ಕೂಡ ಖಾಲಿ ಆಯಿತು ಸೊ ಈಗ ಎಳ್ನೀರು ಕುಡ್ಕೊಂಡು ಮುಂದೆ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗ್ತೇವೆ ಹೆಂಗ್ರಿ ಎಳ್ನೀರು 30 ರೂಪಾಯಿ ಎರಡು ಕೊಡಿ ಇಲ್ಲಿ ಫಲಪುಷ್ಪ ಮತ್ತು ಗೆಡ್ಡೆ ಗೆಣಸು ಪ್ರದರ್ಶನ ಅದೇ ರೀತಿಯಾಗಿ ಮತ್ತೆ ವಿಸ್ಮಯಕಾರಿ ಕೀಟಗಳ ಪ್ರದರ್ಶನ ಕೂಡ ಇದೆ ಇಲ್ಲಿ ನೋಡಿ ಎಲ್ಲ ಬೋನ್ಸಾಯಿ ಮರಗಳಿವೆ ಇಲ್ಲಿ ಇದು ಬೋನ್ಸಾಯಿ ಅಶ್ವಥ ಮರ ಎಲ್ಲ ಬೋನ್ಸಾಯಿ ಮರಗಳು ತುಂಬ ಕಾಸ್ಟ್ಲಿ ಗಿಡಗಳು ಸ್ನೇಹಿತರೆ ಇವೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಬೋನ್ಸಾಯಿ ಮರಗಳು ತುಂಬ ಕಾಸ್ಟ್ಲಿ ಇರುತ್ತೆ ಬೋನ್ಸಾಯಿ ಒಂದು ಆರ್ಟ್ ಅದು ಸೊ ಬೋನ್ಸಾಯಿ ಮರ ಅಂದರೆ ಗಾತ್ರದಲ್ಲಿ ಚಿಕ್ಕದಿರುತ್ತೆ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೇನೆ ಗಾತ್ರದಲ್ಲಿ ಚಿಕ್ಕದಿರುತ್ತೆ ಸೊ ದೊಡ್ಡ ಮರಗಳನ್ನು ಪಾಟ್ನಲ್ಲಿ ಕೂಡ ಬೆಳೆಸ್ಬೋದು ಅನ್ನೋ ಒಂದು ಕಲೆ ಅದು ಬೋನ್ಸಾಯಿ ಕಲೆ ಆ ಕಲೆಯಿಂದ ನಿರ್ಮಿತವಾದ ಮರಗಳಿಗೆ ಬೋನ್ಸಾಯಿ ಮರಗಳಂತ ಹೇಳ್ತಾರೆ ಗೆಣಸಿದೆ ಬಿಳಿ ಗೆಣಸಿದೆ ಕೋವೆಗೆಡ್ಡೆ ಸೊ ಕೋವೆಗೆಡ್ಡೆ ಇದೇನು ಅಡುಗೆ ಮಾಡೋದಾ ಇದು ಇವರೇ ಸಾಂಬಾರ ಅದು ಪಲ್ಲೆ ಎಲ್ಲ ಮಾಡ್ತಾರೆ ಮತ್ತೆ ಇಲ್ಲಿ ಸಿಹಿ ಗೆಣಸು ಅರಾರೂಟ್ ಅಂತೆ ಶುಂಠಿ ಹಾಗೆ ನೋಡಿ ತುಂಬ ವೆರೈಟಿ ಗೆಡ್ಡೆಗಳಿವೆ ಇಲ್ಲಿ ಮರಗೆಣಸಿದೆ ತೆಂಗಿನಕಾಯಿ ನೋಡಿ ಇಲ್ಲಿ ಒಬ್ಬ ಸೈಜ್ ನೋಡಿ ತೆಂಗಿನಕಾಯಿದು ಇದೆಲ್ಲ ತೆಂಗಿನಕಾಯಿ ಮರದಲ್ಲಿ ತೆಂಗಿನಕಾಯಿಯಿಂದ ಹಾ ತೆಂಗಿನಕಾಯಿ ಚಿಪ್ಪು ಗೆರಟೆ ಅದರಿಂದ ಮಾಡಿರೋ ಆರ್ಟ್ಗಳು ನೋಡಿ ಇವೆಲ್ಲ ನೋಡಿ ಕಲೆ ನೋಡಿ ಈ ಕಲೆಗೆ ಒಂದು ಸಲ್ಯೂಟ್ ಹೇಳ್ಬೋದು ಸರ್ ಎಂ ವಿಶ್ವೇಶ್ವರಯ್ಯವರ ಮೂರ್ತಿ ಕೂಡ ಮಾಡಿದ್ದಾರೆ ಇಲ್ಲಿ ಗಣೇಶ ಮಂಗ
ಗಾಂಧೀಜಿಯ ಮೂರು ಮಂಕಿಗಳಿವೆ ನೋಡಿ ಇಲ್ಲಿ. ಇದು ನೋಡಿ ಎಷ್ಟು ಕಣ್ಣು ಅರಳಿಸಿ ನೋಡ್ತಾ ಇದೆ, ಕಿವಿ ಮಾತ್ರ ಮುಚ್ಕೊಂಡಿದೆ. ಗಾಂಧೀಜಿ ಮೂರು ಮಂಕಿಗಳು ಇಲ್ಲಿ ನೋಡಿ, ಬೇರೆ ಬೇರೆ. ಇಲ್ಲಿ ಮಹಾಭಾರತದ ಕೃಷ್ಣಾರ್ಜುನರದ ರಥ ನೋಡಿ ಎಷ್ಟೊಂದು ಇದನ್ ಮಾಡಿದ್ದಾರೆ ಅಲ್ಲ, ಫಲಪುಷ್ಪ ಪ್ರದರ್ಶನ. ಇದು ಈ ಪ್ರದರ್ಶನ ಮಾತ್ರ ಮಿಸ್ ಮಾಡ್ಕೋಬಾರ್ದು ಅಂತ. ನೋಡಿ ಅಕ್ಕಿಯಿಂದ, ಓ ನಮ್ಮ ಪುನೀತ್ ಅಪ್ಪು ಸರ್ ಅಕ್ಕಿ ಹೊಟ್ಟಿನಿಂದ ಮಾಡಿದ್ದಾರೆ ಆರ್ಟ್. ಇಲ್ಲಿ ದೂರದಿಂದ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ, ಹಾಗೆ ಮುಂದೆ ಹೋದಾಗ ಹೇಗೆ ಎಲ್ಲ ಕಾಣುತ್ತೆ ನಿಮಗೆ ಅಕ್ಕಿ ಹೊಟ್ಟದು. ಇದು ನೋಡಿ ಪಿಸ್ತಾ, ಪಿಸ್ತಾ ತಿಂತೀವಲ್ಲ ಪಿಸ್ತಾ ಶೆಲ್, ಅದರಿಂದ ಮಾಡಿರೋ ಆರ್ಟ್ ಇದು. ಸೊ ರೈಸ್ ಹಸ್ಕ್ ಅಂದರೆ ಅಕ್ಕಿ ಹೊಟ್ಟು. ಹಾಂ, ಕಲ್ಲಂಗಡಿಯಲ್ಲಿ ನಮ್ಮ ಗಣೇಶ ಪ್ರಥಮ ಪೂಜಿತ ಗಣೇಶನನ್ನು ಕೂಡ ಬಿಡಿಸಿದ್ದಾರೆ ನೋಡಿ ಇಲ್ಲಿ. ಹಾಗೆ ಮೇಲೆ ಅಕ್ಕ ಮಹಾದೇವಿ, ಶಿವ, ಹನುಮಂತ, ಸುಭಾಷ್ ಚಂದ್ರ ಬೋಸರು, ಬಸವಣ್ಣನವರು, ಹಾಗೆ ಇಲ್ಲಿ ಫಿಶ್ ಮೀನುಗಳು ನೋಡಿ, ಮೀನುಗಳನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಹಾಗೆ ನಮ್ಮ ವಿವೇಕಾನಂದರು, ನಮ್ಮ ಅಪ್ಪು ಸರ್ ಕೂಡ ಇದ್ದಾರೆ ನೋಡಿ ಇಲ್ಲಿ. ಮಣ್ಣಲ್ಲಿ ಕೃಷಿ ಮಾಡ್ತಾರಲ್ಲ, ಹಂಗೆ ನೀರಲ್ಲೂ ಕೃಷಿ ಮಾಡ್ತಾರೆ. ಮಣ್ಣಿಲ್ಲದೆ ನೀರಿಲ್ಲದೆ. ಹೌದು, ಇದು ಎಬಿಸ್ಕಸ್ ದಾಸವಾಳ ಸರ್ಪಗಂಧ ನೋಡಿ, ಲವಂಗ ತುಳಸಿ, ಆಡಸೋಗೆ ಹೊಸಕ ಪ್ಲಾಂಟ್ ಹೇಳ್ತೀವಲ್ಲ ಅದೇ ಇದು. ಕರಿಲಕ್ಕಿ, ಕರಿಲಕ್ಕಿ ಮರ, ಕರಿಲಕ್ಕಿ ಗಿಡ, ಅದು ಆಯುರ್ವೇದಕ್ಕೆ ಉಪಯೋಗಿಸ್ತಾರೆ. ಇದು ಬಿಳಿ ತುಳಸಿ, ಗುಲಗಂಜಿ ಮರ ನೋಡಿ, ಗುಲಗಂಜಿ ಗಿಡ, ಗುಲಗಂಜಿ ಬಳ್ಳಿ, ಗುಲಗಂಜಿ ಬಳ್ಳಿ ನೋಡಿ. ಇದು ಮಂಗರವಳ್ಳಿ ಬಳ್ಳಿ ನೋಡಿ, ಅದರ ಕಾಂಡ ಇದು, ಕಾಂಡ ಕಾಂಡ. ಇದು ಅಮೃತ ಬಳ್ಳಿ, ಇದು ದೊಡ್ಡ ಪತ್ರೆ, ಅಕ್ಕಲಕಾರ. ಇದು ಬ್ರಿಂಗರಾಜ್ ನೋಡಿ, ಇದು ಬ್ರಾಹ್ಮಿ ನೋಡಿ, ತಲೆ ಕೂದಲಿಗೆಲ್ಲ ಒಳ್ಳೇದಿದು, ಸಣ್ಣ ಮಕ್ಕಳಿಗೆಲ್ಲ ಇದನ್ನು ಮಾಡ್ತಾರೆ. ಹಾಗೆ ಇದು ಸಕ್ಕರೆ ಗಿಡ ನೋಡಿ, ಸಕ್ಕರೆ ಬದಲಿಗೆ ಅದನ್ನು ಉಪಯೋಗಿಸ್ಬೋದು, ಅದಕ್ಕೆ ಇದು ಸಕ್ಕರೆ ಗಿಡ ಅಂತ ಅನ್ನೋದು. ಇದು ರಂಗಮಾಲೆ, ನ್ಯಾಚುರಲ್ ಕಲರ್ ತಯಾರು ಮಾಡಲಿಕ್ಕೆ ಉಪಯೋಗಿಸ್ತಾರೆ ಇದನ್ನು, ಅದಕ್ಕೆ ಅದರ ಹೆಸರು ರಂಗಮಾಲೆ ಅಂತ. ನಿಂಬೆ ಹುಲ್ಲು. ಸೊ ಇದು ಲೆಮನ್ ಗ್ರಾಸ್ ಅಂತ ಹೇಳ್ತೀವಲ್ಲ, ಟೀ ಎಲ್ಲ ಮಾಡಿ ಕುಡಿತಾರೆ, ಗ್ರೀನ್ ಟೀ ಎಲ್ಲ ಮಾಡ್ತಾರಲ್ಲ, ಸೊ ಅದೇ ಎಲೆ ಇದು. ನೋಣಿ ಗಿಡ ನೋಡಿ, ನೋಣಿ ಗಿಡ, ಶತಾವರಿ ನೋಡಿ, ಶತಾವರಿ ಗಿಡ. ಯಾವ್ದು ಕಾಯಿಲೆ ಬಂದಾಗ ಅದು ಹತ್ತಲಕ್ಕೆ ವಿಡಿಯೋ ಆನ್ ಮಾಡ್ಕೊಂಡ್ರೆ ಹಾಂ ಗೊತ್ತಾಗ್ಬಿಡುತ್ತೆ ಅದು. ಬಿ ಪಿದು ಉಂಟ ಇಲ್ಲಿ ಅಂಕ ಪುಷ್ಪ. ಕಚೋರಿ ಅಲ್ಲ, ಕಚೋರ. ಇದು ಜಪಾನಿ ಪುದೀನ, ಜಪಾನ್ ಮಿಂಟು, ನೆಲಬೇವು. ಹ್ಞೂ, ಇದು ಇನ್ಸುಲಿನ್ ಗಿಡ ನೋಡಿ, ಇದು ಸಕ್ಕರೆ ಕಾಯಿಲೆಗೆ ಉಪಯೋಗಿಸ್ತಾರೆ ಇದನ್ನು. ಸೊ ಇದು ಈ ಗಿಡದ್ದು ಎಲೆ ಭಾಗವನ್ನು ಉಪಯೋಗಿಸೋದು, ಸಕ್ಕರೆ ಕಾಯಿಲೆಗೆ ಇದನ್ನು ಉಪಯೋಗಿಸ್ತಾರೆ, ಅದಕ್ಕೆ ಇದಕ್ಕೆ ಇನ್ಸುಲಿನ್ ಗಿಡ ಅಂತ ಕರೆಯೋದು.
ಇದು ಮಧುನಾಶಿನಿ, ಇದು ಕೂಡ ಮಧುಮೇಹ ರಕ್ತ ಇದು ಸಕ್ಕರೆ ಕಾಯಿಲೆಗೆ ಉಪಯೋಗಿಸೋದು. ಇದನ್ನು ನೆಲನೆಲ್ಲಿ ಅದಕ್ಕೆಲ್ಲ ಬರುತ್ತೆ. ಆಮೇಲೆ ಕಾಮಿನಿಗೂ ಉಪಯೋಗಿಸ್ತಾರೆ. ಇದು ಹಿಪ್ಪಲಿ, ಹಿಪ್ಪಲಿ ಗಿಡ ಎಲ್ಲರಿಗೂ ಗೊತ್ತಿರುತ್ತೆ. ಹಿಪ್ಪಲಿ ನೆಲ ಹಿಪ್ಪಲಿ ಅದೆಲ್ಲ ಸಂದ ನೋವಿಗೆಲ್ಲ ಉಪಯೋಗಿಸ್ತಾರೆ. ಇದರ ಹಿಪ್ಪಲಿ ಉಪಯೋಗಿಸ್ತಾರೆ. ಮಕಂದಿ ಬೇರು, ಇದು ಕರ್ಪೂರ ತುಳಸಿ ನೋಡಿ. ಇದು ತಲೆಗೆ ಹಾಕೋ ಮದರಂಗಿ, ಮದರಂಗಿ ಇದು ನೋಡಿ ಗಿಡ. ತುಂಬ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಗಿಡಗಳ ಬಗ್ಗೆ, ಸ್ಪೆಷಲಿ ಚೆನ್ನಾಗಿ ಡಿಸ್ಪ್ಲೇನು ಮಾಡಿದ್ದಾರೆ, ಚೆನ್ನಾಗಿ ಅನ್ನಿಸ್ತು ನೋಡಿ. ಎಲ್ಲ ಆಯುರ್ವೇದಿಕ್ ಗಿಡಗಳನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ, ಅದರ ಜೊತೆಗೆ ಅಲ್ಲಿ ಯಾವ ಕಾಯಿಲೆಗೆ ಈ ಗಿಡಗಳನ್ನು ಉಪಯೋಗಿಸ್ತಾರೆ ಅಂತ ಕೂಡ ಬರೆದಿದ್ದಾರೆ. ನಮ್ಮ ಜನರೇಷನ್ಗೆಲ್ಲ ಕೆಲವರಿಗೆಲ್ಲ ಗೊತ್ತೇ ಇಲ್ಲ, ಕೆಲವೊಂದು ಗಿಡಗಳು ನಮಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನೋಡೇ ಇಲ್ಲ, ಹೊಸ ಹೊಸ ಗಿಡಗಳನ್ನು ಸಹ ನೋಡಿದ್ವಿ ನಾವು. ತುಂಬ ಖುಷಿ ಆಗುತ್ತೆ ಒಳಗಡೆ ಬಂದ ತಕ್ಷಣ, ಆಮೇಲೆ ಒಳ್ಳೆ ಜ್ಞಾನ ಕೂಡ ಆಗುತ್ತೆ. ಸೊ ತುಂಬ ಗಿಡಗಳ ಬಗ್ಗೆ ನಮಗೆಲ್ಲ ಗೊತ್ತಿರೋದಿಲ್ಲಲ್ಲ. ಸೊ ಇಲ್ಲಿ ಬಂದು ಅದನ್ನು ನೋಡಿದಾಗ, ಗಿಡ ನೋಡಿದಾಗ ಹಾಗೆ ನೋಡಿ ಹೋಗೋದಲ್ಲ, ಸೊ ಅದರ ಬಗ್ಗೆ ಮಾಹಿತಿ ಕೂಡ ಬರೆದಿದ್ದಾರೆ. ಸ್ವಲ್ಪ ನಿಂತು ಅದನ್ನು ಓದಿ ಸೊ ಮಾಹಿತಿ ಪಡ್ಕೊಳ್ಬೋದು. ಹಾಗೆ ಸ್ನೇಹಿತರೆ, ಇಲ್ಲಿ ಕೀಟಗಳ ಪ್ರದರ್ಶನ ಕೂಡ ಇದೆ, ಕೀಟಗಳ ಪ್ರಪಂಚ. ಸೊ ಅದೊಂದು ವಿಶಿಷ್ಟ ಲೋಕಣೆ ಅಂತ ಹೇಳ್ಬೋದು. ಬನ್ನಿ, ಈ ಫಲಪುಷ್ಪ ಪ್ರದರ್ಶನ ಇಲ್ಲೇ ಒಳಗಡೆನೆ ಇದೆ ಅದು ಕೂಡ. ಸೊ ಬನ್ನಿ ಒಳಗಡೆ ಹೋಗುವ. ಇಲ್ಲಿ ಚಿಟ್ಟೆಗಳ ಮೂಲಕನೇ ಚಿಟ್ಟೆಗಳ ಒಂದು ಇದನ್ ಮಾಡಿದ್ದಾರೆ. ಕೀಟರಾಜ ನಾನು, ಡಿಸೈನ್ ಮಸ್ತ್ ಮಾಡಿದ್ದೀರ. ಒರಿಜಿನಲ್ ಕೀಟಗಳ ಒರಿಜಿನಲ್ ಇದಾವ. ಇಲ್ಲಿ ರಾಜ ಇದ್ದಾನೆ. ಸೊ ಇಲ್ಲಿ ಕೀಟ ರಾಣಿ ಇದ್ದಾಳೆ ನೋಡಿ. ಇದು ಮಳೆ ಹುಳುಗಳು, ಒಂದೇ ದಿನ ಬದುಕುತ್ತವೆ. ಡ್ರ್ಯಾಗನ್ ಫ್ಲೈ ಅಂತ ಹೇಳೋದು ಇಂಗ್ಲೀಷಲ್ಲಿ, ಡ್ರ್ಯಾಗನ್ಸ್ ಅಂತೀವಲ್ಲ ನಾವು. ಇವು ಮಿಡತೆಗಳು, ಗ್ರಾಸ್ ಆಫರ್ಸ್. ಅದರಲ್ಲಿ ಸೈಕಲ್ ಮಾಡಿದ್ದಾರೆ ನೋಡಿ. ಮನೆಯಲ್ಲಿ ಒಂಥರ ತಿಗಣೆಗಳಿರ್ತವೆ, ಇಲ್ಲಿ ಸಸ್ಯಗಳದ್ದು ಒಂದು ತಿಗಣೆಗಳು. ನೋಡಿ ಇವೆಲ್ಲ ಸಸ್ಯ ತಿಗಣೆಗಳು, ಒಂಥರ ನೊಣಗಳ ಥರ, ದೊಡ್ಡ ನೊಣಗಳ ಥರ ಇವೆ. ಕಲರ್ ಕಲರ್ ಚಿಟ್ಟೆಗಳು. ಇಲ್ಲಿ ಕೊಡಿ ನೋಡಿ, ಇವು ಚಿಟ್ಟೆಗಳೇ. ಒಳ್ಳೆ ಕಾನ್ಸೆಪ್ಟ್, ಅದ್ರ ಜೊತೆ ಮಾಹಿತಿನೂ ಕೊಟ್ಟಿದ್ದಾರೆ ಅವರು. ಇಲ್ಲೆಲ್ಲ ನೋಡಿ ಮಾಹಿತಿ, ಅವರ ಹುಳಗಳ ಜೀವನ ಚಕ್ರದ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ಅವನ್ನ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಡಿಸ್ಪ್ಲೇ ಮಾಡಿದ್ದಾರೆ ಇಲ್ಲಿ. ಸೊ ಕೀಟಗಳನ್ನು ಸಾವಯವಕವಾಗಿ ಹೇಗೆ ಟ್ರ್ಯಾಪ್ ಮಾಡೋದಂತ, ಅಂಟಿನ ಬಲೆ ಹಾಕೋದು, ಹಳದಿ ಅಂಟಿನ ಬಲೆ, ನೀಲಿ ಅಂಟಿನ ಬಲೆ, ಬಕೆಟ್ ಬಲೆ, ಆಮೇಲೆ ಗೆದ್ದಲು ಹುತ್ತ. ನಾವೇನು ಹಾವಿನ ಹುತ್ತ ಅಂತ ಹೇಳ್ತೇವಲ್ಲ, ಇದು ಗೆದ್ದಲುಗಳು ನಿರ್ಮಾಣ ಮಾಡೋದು. ಇದು ಜೇನು ಪೆಟ್ಟಿಗೆ. ಕೈಗವಸು, ಜೇನು ಬಿಡಿಸ್ಲಿಕ್ಕೆ ಇದೆಲ್ಲ ನೋಡಿದ್ರಲ್ಲ ಸ್ನೇಹಿತರೆ. ಕೃಷಿ ಮೇಳದ ಇವತ್ತು ಕೊನೆಯ ದಿನ. ಸೊ ಎಲ್ಲ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ ಅನ್ಕೋತೀವಿ ವಿಡಿಯೋನ. ಸೊ ಹಾಗೆ ನಮ್ಮ ವಿಡಿಯೋನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಮತ್ತೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ತರಲಿಕ್ಕೆ ಉತ್ತೇಜನ ಸಿಗುತ್ತೆ. ಸೊ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬಾಯ್ ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ 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 ಫ್ರೆಂಡ್ಸ್.